ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಪತ್ರಕರ್ತ ವಿಜ್ಞಾನ ಬರಹಗಾರರಾದ ಡಾಕ್ಟರ್ ನಾಗೇಶ್ ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ, ನೀವು ಜರ್ನಲಿಸ್ಟ್ಗೆ ಯಾವತ್ತು ರಿಟೈರ್ಮೆಂಟ್ ಇಲ್ಲ ಅಲ್ವಾ? ವ್ಯವಸಾಯ ಮಾತ್ರ ಚೇಂಜ್ ಆಗುತ್ತೆ, ಅಂದರೆ ಆಸಕ್ತಿಗಳು ಬದಲಾಗ್ತವೆ ಹೊರತು ಜರ್ನಲಿಸ್ಟ್ ನಾವು ಪತ್ರಕರ್ತರಾಗಿ ಜೀವಮಾನ ಪೂರ್ತಿ. ಹೌದು. ಸೊ ಇವಾಗ ನಿಮಗೆ ರಿಟೈರ್ಮೆಂಟ್ ಲೈಫ್ ಅಂತ ಇದೆಯಾ? ಇಲ್ಲ, ರಿಟೈರ್ಮೆಂಟ್ ಇಲ್ಲ. ನನ್ನ ಶ್ರೀಮತಿಯವ್ರನ್ನ ಕೇಳಿದ್ರೆ ಮೊದಲಿಗಿಂತ ನಾನು ಬಿಜಿ ಇದ್ದೀನಿ ಅಂತೇಳಿ ಹೇಳ್ತೇನೆ. ಸರ್, ನೀವು ಓದಿದ್ದು ಐ ಐ ಟಿಯಲ್ಲಿ ಓದಿದ್ದು? ಹಾಂ, ಖರಗ್ಪುರ ಐ ಐ ಟಿ, ವೆಸ್ಟ್ ಬೆಂಗಾಲ್ದಲ್ಲಿ. ಬಂದಿದ್ದು ಜರ್ನಲಿಸಮ್ಗೆ? ಇನ್ ಬಿಟ್ವೀನ್ ನಾನು ಮತ್ತೆ ಚೇಂಜ್ ಮಾಡಿದೆ. ಐ ಐ ಟಿಲಿ ನಾನು ಮಾಡಿದ್ದು ಮೈನಿಂಗ್ ಇಂಜಿನಿಯರಿಂಗು, ಜಿಯಾಲಜಿ ಅಂತೇಳಿ. ಆಮೇಲೆ ಪರಿಸರ ಅಧ್ಯಯನ ಮಾಡೋಕ್ಕೆ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಗೆ ಹೋದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಆಮೇಲೆ ವರ್ಧಾಕ್ ಬಂದೆ. ಅಲ್ಲಿ ಗಾಂಧಿ ಆಶ್ರಮದಲ್ಲಿ ಸೈನ್ಸ್ ಫಾರ್ ವಿಲೇಜಸ್ ಅಂತ ಒಂದು ಜರ್ನಲ್ ಶುರು ಮಾಡಿದ್ವಿ ನಾವು. ಸೊ ಆಮೇಲೆ ಕ್ರಮೇಣ ಜರ್ನಲಿಸಮ್ಗೆ ಬಂದೆ. ಸರ್, ನೀವು ಮೊದಲು ಕಾರ್ಟೂನ್ ಬರಿತಾ ಇದ್ರಿ? ಕಾರ್ಟೂನ್ ಬರಿತಾ ಇದ್ದೆ, ಚಿತ್ರ ಬರಿತಾ ಇದ್ದೆ, ಸ್ಕಲ್ಪ್ಚರ್ ಮಾಡ್ತಾ ಇದ್ದೆ, ಕೊಲಾಜ್ ಮಾಡ್ತಾ ಇದ್ದೆ. ನೀವು ನಮ್ಮ ಮನೆಗೆ ಬಂದರೆ ಎಲ್ಲ ಆಲ್ ಇಂಡಿಯಾ ಲೆವೆಲ್ ಅವಾರ್ಡ್ಸ್ಗಳು, ಅಂದರೆ JNU ದಲ್ಲಿ ಇದ್ನಲ್ಲ, JNU ದಿಂದ ಜೈಪುರಕ್ಕೆ ಹೋದ್ವಿ, ಭೋಪಾಲಕ್ಕೆ ಹೋದ್ವಿ. ನಮ್ಮದು ಒಂದು ಟೀಮ್ ಇತ್ತು, ಕಲ್ಚರಲ್ ಟೀಮ್. ಹೋದಲ್ಲೆಲ್ಲ ನಿಮ್ಗೆ ಗೊತ್ತಿಲ್ಲ, ಭೂತ ನೃತ್ಯ, ಪ್ರೇತ ನೃತ್ಯ ಮಾಡಲು ನಾನು ಅವಾರ್ಡ್ ತೊಗೊಂಡಿದ್ದೀನಿ. ಆಗಿನ ಕಾಲದಲ್ಲಿ ಆಯ್ತು, ಈಗ ಅವೆಲ್ಲ ಬಿಟ್ಟು ಪ್ರೇತಗಳನ್ನು, ಪ್ರೇತ ಕಲೆಗಳನ್ನು ನೋಡುವಂಥ ಕೆಲಸ ನಮ್ಮಲ್ಲಿ ಇರುತ್ತೆ ಈಗ. ಸರ್, ನೀವು ಪರಿಸರದ ಬಗ್ಗೆ ಮಾತಾಡ್ತೀರಾ, ಈ ಬೆಂಗಳೂರು ಬಿಟ್ಬಿಟ್ಟು ಇವಾಗ ಮತ್ತಷ್ಟು ಏನು ಮರಳಿ ಮಣ್ಣಿಗೆ ಅನ್ನೋ ಥರದಲ್ಲಿ ಮತ್ತೆ ಈಗ ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿದ್ದೀರಾ? ಮಣ್ಣು ಮರಳಿ ಮಣ್ಣಿಗೆ, ಮರಳಿ ಕೆರೆಗೆ. ಆದರೆ ಬೆಂಗಳೂರು ಪಕ್ಕದಲ್ಲೇ ಇರೋದ್ರಿಂದ ಮರಳಿ ಕಸದ ರಾಶಿ. ಬೆಂಗಳೂರಿಗೆ ಏನೇನು ಬೇಡವೋ ಅದೆಲ್ಲ ಪಕ್ಕದ ಹಳ್ಳಿಗೆ ಬಂದು ಬಿಡ್ತಾವಲ್ಲ. ಹಳೆ ಟೈರ್ ಬರ್ತವೆ, ಕಸ ಬರ್ತವೆ, ಇವನ್ ಬೀದಿ ನಾಯಿಗಳಂತೂ ಕೂಡ ನಮ್ಮಲ್ಲಿ ಬಂದ್ಬಿಡ್ತಕ್ಕ. ಸೊ ಅದ್ರ ಜೊತೆಗೆ ಹೇಗೋದು ಹೇಗೆ, ಆಮೇಲೆ ಅಲ್ಲೇ ಕೃಷಿ ಮಾಡೋದು ಹೇಗೆ, ಈ ಸಾವಯವ ಕೃಷಿ ಅಂದ್ರೇನು, ಈ ಪ್ಲಾಸ್ಟಿಕ್ ಸಮಸ್ಯೆಗಳ ನಿವಾರಣೆ ಮಾಡೋದು ಹೇಗೆ, ಇವೆಲ್ಲ ಚಿಕ್ಕ ಚಿಕ್ಕ ಸಮದೇ ಆದ ಪ್ರಯೋಗಗಳನ್ನು ಮಾಡ್ತಾ ಅಲ್ಲಿರುವಂಥ ಕ್ರಿಮಿ ಕೀಟಗಳ ಜೊತೆಗೆ, ಹಾವುಗಳ ಜೊತೆಗೆ, ಚೇಳುಗಳ ಜೊತೆಗೆ. ಆಮೇಲೆ ವಿಡಿಯೋ ವಿದ್ಯೆ ಎಲ್ಲ ಕಲ್ತಿದ್ದೀರಾ? ಕಲಿಬೇಕಾಗತ್ತೆ. ನಮ್ಮ ಮನೆಗೆ ಪ್ರತಿ ವಾರಕ್ಕೊಮ್ಮೆ ಆದರೂ ಒಬ್ಬಲ್ಲ ಒಬ್ಬ ನಾಗರಾಜ ಬಂದೇ ಬರ್ತಾನೆ. ನನ್ನ ಹೆಸರು ನಾಗೇಶ್ ಆಗಿರೋದಕ್ಕೆ ಏನೋ, ಅದು ನಾಗಗಳೆಲ್ಲ ನಮ್ಮ ಸುತ್ತಮುತ್ತನ ಓಡಾಡ್ತಾ ಇರ್ತವೆ. ಅದು ಏನಾಗುತ್ತೆ, ಈ ಲೈಫ್ ಸೈಕಲ್ ಅದಕ್ಕೇನಂತಾರೆ, ಜೈವಿಕ ಸರಪಳಿ ಅಂತಾರೆ. ಈ ಮಳೆಗಾಲ ಬಂದ ತಕ್ಷಣ ಮಿಂಚುಳ ಎಲ್ಲ ಬರ್ತವೆ. ಆಮೇಲೆ ಈ ಗೆದ್ದಲು ಇರ್ತಾವಲ್ಲ, ಗೆದ್ದಲಿಗೆಲ್ಲ ರೆಕ್ಕೆ ಬರ್ತವೆ. ಅವು ಮನೆಯೊಳಗೆ ದೀಪದೊಳಗೆಲ್ಲ ಬಂದು ಅದನ್ನು ತಿನ್ನೋಕ್ಕೆ ಅಂತ ಕಪ್ಪೆಗಳು ಬರ್ತವೆ, ಹಲ್ಲಿಗಳಿರ್ತವೆ, ಆ ಕಪ್ಪೆ ತಿನ್ನೋಕ್ಕೆ ಅಂತ ನಾಗ ಬರುತ್ತೆ. ಸೊ ಹಾಗಾಗಿ ಇಡೀ ಇಕಾಲಜಿ, ಜೀವಜಾಲ ಅಂದ್ರೆ ಏನು ಅನ್ನೋದು ನೀವು ಹಳ್ಳಿ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಭಾಳ ಸುಂದರವಾಗಿ ಗೊತ್ತಾಗತ್ತೆ ಅದೆಲ್ಲ. ಸೊ ಅದಕ್ಕೋಸ್ಕರ ಬೆಂಗಳೂರು ಬಿಟ್ಬಿಟ್ಟು ಈಗ ಹೋಗಿರೋದು. ಹಾಂ, ಬೆಂಗಳೂರು ಅಂದರೆ ತುಂಬ ದೂರ ಏನಲ್ಲ, ಒಂದೂವರೆ ಗಂಟೆಯಲ್ಲಿ. ನಾವು ಮೊದಲೆಲ್ಲ 45 ನಿಮಿಷದಲ್ಲಿ ಬರ್ಬೋದಿತ್ತು, ಈಗ 1 ಗಂಟೆ ಆಯಿತು, ಈಗ 1.5 ಗಂಟೆ ಆಗುತ್ತೆ. ಇನ್ನು 2 ವರ್ಷದ ನಂತರ ಬಹುಶಃ ಬೆಳಗ್ಗೆ ಎಲ್ಲ ಹತ್ತಿರ ಸಂಜೆ ಬಂದು ಮಾಡ್ತೀನಿ. ಆದರೆ ಡಿಸ್ಟೆನ್ಸ್ ರಿಮೇನ್ಸ್ ದಿ ಸೇಮ್. ಓಕೆ ಸರ್, ನಿಮ್ಮ ಹಳ್ಳಿಯಲ್ಲಿದ್ದೀರಾ, ನಿಮ್ಮ ಬೆಳಗಿನ ಜಾವ ಹೇಗಿರುತ್ತೆ? ನನ್ನ ಬೆಳಗಿನ ಜಾವ ಬೇರೆ, ನನ್ನ ಶ್ರೀಮತಿಯ ಬೆಳಗಿನ ಜಾವ ಬೇರೆ. ನನ್ನ ಬೆಳಗು ಅಂದರೆ ರಾತ್ರಿ ತುಂಬ ಹೊತ್ತಿನಿಂದ ನಾವು ನೆಟ್ವರ್ಕ್ಗೆ ಕಾದ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಆಗುತ್ತೆ. ಜರ್ನಲಿಸ್ಟ್ ನಮಗೆ ಹಗಲು, ಅಮೇರಿಕಾದಲ್ಲಿ ಹಗಲಿದ್ದಾಗ ನಮ್ಮಲ್ಲಿ ರಾತ್ರಿ ಇರುತ್ತೆ ಅಂತಲ್ಲ ನಾವು. ಹಾಗಾಗಿ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನ ನೋಡ್ಬೇಕಾದ್ರೆ ಜಾಸ್ತಿ ಅಮೇರಿಕಾದ ನೋಡಬೇಕಾಗತ್ತೆ, ಸ್ವಿಟ್ಜರ್ಲ್ಯಾಂಡ್ ಅಥವಾ ಯುರೋಪ್ ನೋಡಬೇಕಾಗತ್ತೆ, ಆಸ್ಟ್ರೇಲಿಯಾ ನೋಡಬೇಕಾಗತ್ತೆ, ಅಲ್ಲಿ ಹಗಲಿದ್ದಾಗ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಇದು ರಾತ್ರಿ ಅಂತ ಅನ್ಸೋದೇ ಇಲ್ಲ, ಕ್ವಾಯಿಟ್ ಆಗಿರುತ್ತೆ. ಶ್ರೀಮತಿ ಅವ್ರು ಬೆಳಗ್ಗೆ ರಾತ್ರಿ ಮಲಗೋದು ಎಷ್ಟೊತ್ತಿಗೆ? 3 ಗಂಟೆ 4 ಗಂಟೆ ಆಗುತ್ತೆ, 4:30 ಆಗುತ್ತೆ. ಕಳ್ದೋಗಿರುತ್ತೆ ಅದು. ಭಾಳ ರಾತ್ರಿ ಇರುತ್ತಲ್ಲ, ಅದು ಹಳ್ಳಿಯ ರಾತ್ರಿ ಅಂದರೆ ಭಾಳ ಚೆನ್ನಾಗಿರುತ್ತೆ. ಮೌನವನ್ನು ನಾವು ಕೇಳಬೇಕು. ಎಷ್ಟು ಹಗಲತ್ತು ಕೂಡ ಬನ್ನಿ, ಅಲ್ಲಿ ಪಕ್ಷಿಗಳ ಇಂಚರ ಇರುತ್ತೆ, ಅಲ್ಲೆಲ್ಲೋ ಪ್ರಾಣಿಗಳ ಸದ್ದಿರುತ್ತೆ, ಅಥವಾ ರೈತರು ಈ ಹೊಲದಲ್ಲಿ ಬಣವೆಗಿಣವೆ ಆಗ್ತಾ ಇರ್ತಾರೆ. ಎಷ್ಟು ಅಪ್ಪಟ ಹಳ್ಳಿ ಅಂದರೆ, ಕೆಂಗೇರಿಂದ ಕೇವಲ 10 ನಿಮಿಷದ ಡ್ರೈವಲ್ಲಿ ಅಪ್ಪಟವಾದ, ನಾವು ಹೋದ್ರೆ ಅಲ್ಲಿ ಬಣವೆ ಹಾಕ್ತಾ ಇರ್ತಾರೆ, ಕುರಿ ಮೇಯ್ಸೋರು ಕುರಿ ಮೇಯಿಸ್ತಾ ಇರ್ತಾರೆ, ದನ ಎತ್ಕೊಂಡು ದನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹಲಸಿನಕಾಯಿ ಹೆಂಗ ಅಣ್ಣ ಹಲಸಿನಕಾಯಿ ಇದೆ ಬೇಕೋ ಅಂತ ಕೇಳ್ಕೊಂಡು ಬರ್ತಾರೆ. ಅದು ಅವೆಲ್ಲ ಭಾಳ ಚೆನ್ನಾಗಿರುತ್ತೆ. ಅದು ಮತ್ತೆ ನಿಮ್ಮೂರಿಗೆ ಹೋದ ಅನುಭವ? ನಮ್ಮೂರಿಗೆ ಹೋದ ಅನುಭವ ಆದರೆ ಮಲೆನಾಡಿನ ದಟ್ಟ ಅನುಭವ ಇರೋದಿಲ್ಲ, ಆದರೆ ಈ ಕಡೆ ಮೈಸೂರು ಭಾಗದ ಎಲ್ಲ ಅನುಭವಗಳು ನಮ್ಮಲ್ಲಿ ಆಗ್ತವೆ. ನಿಮ್ಮ ಮಾತು ಕೇಳ್ತಾರೆ ಮತ್ತೆ ತೇಜಸ್ವಿ ನೆನಪಾಗ್ತಾರೆ ಸರ್, ಮತ್ತೆ ಅವರು ಮೈಸೂರು ಬಿಟ್ಟು ಮತ್ತೆ ಹಳ್ಳಿಗೋದು.
ಅಲ್ಲಿ ಮತ್ತೆ ಪ್ರಯೋಗಗಳನ್ನ ಮಾಡಿ ಮಾಡ್ತಾ ಇರ್ತಾರೆ. ಈ ಬೆಂಗಳೂರಲ್ಲಿ ಸಾಕಷ್ಟು ಜನರಿಗೆ ಅದೊಂದು ಪಾ ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೊರಟೋಗ್ಬೇಕು ಅಂತ, ಅವ್ರಿಗೆ ಮೋಸ್ಟ್ಲಿ ಆ ಕಷ್ಟಗಳು ಗೊತ್ತಿಲ್ಲ ಅನ್ಕೊಂತೀನಿ. ಇಲ್ಲ, ಹಳ್ಳಿಗೆ ಹೊರಟೋಗ್ಬೇಕು ಅಂತ ಹೇಳ್ತಾರೆ, ಅವತ್ತು ಹಳ್ಳಿ ಬರೋದಿಲ್ಲ. ಹಾಂ, ಅಲ್ಲಿ ಅಲ್ಲರಿ 10 ನಿಮಿಷ ನಿಮ್ಮ ಬೆಂಗಳೂರು ಸಿಟಿಯಿಂದ 10 ನಿಮಿಷ ಆಚೆ ಅಂಥ ದಟ್ಟವಾದ ಹಳ್ಳಿ ಇದೆ, ಬನ್ನಿ ಅಲ್ಲಿ ವಾಸ ಮಾಡಿ ಅಂದರೆ ಅಯ್ಯೋ ನಮ್ಗೆ ಅಲ್ಲೇ ಇರೋಕ್ಕ. ಕೊನೆಗೆ ಅಕಸ್ಮಾತ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾಳೆ ಆಸ್ಪತ್ರೆ 10 ನಿಮಿಷದಲ್ಲಿ ಹೋಗೋಕ್ಕಾಗತ್ತೆ ರೀ. ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸ್ ಅರ್ಧ ಇನ್ ಕೆಂಗೇರಿ. ನೀವು ಅದೇ ಇಲ್ಲೆಲ್ಲಾದರೂ ಕೋರ್ಮಂಗಲದಲ್ಲಿ 10 ನಿಮಿಷದಲ್ಲಿ ಯಾವ್ದಾದ್ರು ಆಸ್ಪತ್ರೆಗೆ ಹೋಗೋಕ್ಕಾಗತ್ತಾ? ರಸ್ತೆ ದಾಟೋಕ್ಕಾಗಲ್ಲ. ಹೇಗಿದ್ರು ಇಲ್ಲೂ ಕೂಡ ನಿಮಗೆ 3/4 ಗಂಟೆ 1 ಗಂಟೆ 1.5 ಗಂಟೆ ಬೇಕೇ ಬೇಕು. ಅಲ್ಲ 15 ನಿಮಿಷ, ಇನ್ನೂ ಜಲ್ದಿ. ಆಮೇಲೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಬೀಳೋದಿಲ್ಲ. ಹಳ್ಳಿದ್ದರೆ ಅಲ್ಲಿಯ ಗಾಳಿ, ಅಲ್ಲಿ ನೀರು, ಅಲ್ಲಿನ ಹವೆ, ಅಲ್ಲಿನ ಓವರ್ಆಲ್ ಲೈಫ್ ಇದೆಯಲ್ಲ, ಇಟ್ಸ್ ಎ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ಸ್ ನಮ್ಮ ಸುತ್ತ ಎಲ್ಲ ಇರುತ್ತೆ. ನಾವು ಎಲ್ಲೋ ಓಕೆ ಬದನೆಕಾಯಿ ನಾವು ಬೆಳಿತೀವಿ, ಅದಕ್ಕೇನು ಪೆಸ್ಟಿಸೈಡ್ ಹಾಕೋದಿಲ್ಲ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹುಳ ತೂತ್ ಬಿದ್ದಿರುತ್ತೆ, ಪರವಾಗಿಲ್ಲ ಬಿಡಿ, ಪಾಪ ಹುಳನ ತಿನ್ಬೇಕಲ್ಲ, ಬದುಕಬೇಕಲ್ವಾ. ನಾವು ತೊಂಡೆಕಾಯಿ ಬೆಳಿತೀವಿ, ಅವೆಲ್ಲ ಎಷ್ಟು ನಮಗೆ ಬೇಕಾದರೆ ತರಕಾರಿ ಇಲ್ಲ ಅಂತ ಇಲ್ವೇ ಇಲ್ಲ. ನೀವು ನಮ್ಮ ಹಳ್ಳಿಗೆ ಬಂದರೆ ಈಗ 10 ನಿಮಿಷದಲ್ಲಿ ನೀವು ಬೇಕಾದ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಡ್ತೀವಿ. ನಾನು ಹಿಂದ್ಗಡೆ ನನ್ನ ವೈಫ್ ಸಿಗ್ನಲ್ ಕೊಡ್ತಾಳೆ, ಕರಿಬೇವಿನ ಸೊಪ್ಪು ಎತ್ಕೊಬಂದ್ಬಿಡು, ಅಲ್ಲಿ ಧನಿಯಾ ಸೊಪ್ಪು ಎತ್ಕೊಂಡ್ಬಿಡು, ಚಕ 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 ತಂದು ಎಲ್ಲ ರೈಟ್ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಆ ಫ್ರೆಶ್ನೆಸ್ ಇದೆಯಲ್ಲ. ಆಮೇಲೆ ಆ ಸೈಲೆನ್ಸ್, ಇಲ್ಲಿಯ ಈ ಗದ್ದಲ ಇದೆಲ್ಲ ನೋಡಿದ್ರೆ ಈಗಲೂ ಕೂಡ ಹಳ್ಳಿ ತುಂಬ ಸ್ವರ್ಗ ಸಮಾನ ಅಂತೀವಲ್ಲ, ಅದು ನಿಜವಾಗ್ಲೂ ನಂಗೆ ಮನೆಗೆ ಬರಬೇಕು ಅಂತ ಆಸೆ ಆಗ್ತಾ ಇದೆ ಸರ್. ಬನ್ನಿರಿ, ಬನ್ನಿ ನೀವು. ನಾವು ಇದೆಲ್ಲ ಇದನ್ನೆಲ್ಲ ಈ ಪುಸ್ತಕ ಓದಿ ನೀವು. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್ ಹಳ್ಳಿ ಅನುಭವಗಳು, ಹಳ್ಳಿ ಎಷ್ಟು ಮುಗ್ಧತೆ ಈಗಲೂ ಕೂಡ ಅಲ್ಲಿದೆ. ಆಮೇಲೆ ಯಾವ್ಯಾವ ರೀತಿಯಿಂದ ನಾವು ಮುಖಾಮುಖಿ ಆಗ್ತಿರ್ತೀವಿ ಹಳ್ಳಿಯ ಜನರ ಜೊತೆಗೆ, ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಗೆ, ಅದೆಲ್ಲ ನಿಮಗೆ ಖಂಡಿತ ಸಿಗೋಣ ಸರ್. ಇನ್ನೊಮ್ಮೆ ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.